ಧರ್ಮ ಮತ್ತು ಅಧರ್ಮದ ನಡುವೆ ನಡೆದ ಯುದ್ಧವೇ ಕುರುಕ್ಷೇತ್ರ ಯುದ್ಧ. ಈ ಯುದ್ಧದಲ್ಲಿ 47,23,920 ಸೈನಿಕರು ಭಾಗಿಯಾಗಿದ್ದರು. ಆದರೆ ಮಹಾಭಾರತದ ಯುದ್ಧ ಮುಗಿದ ನಂತರ ಕೇವಲ 10 ಜನರು ಮಾತ್ರವೇ ಜೀವಂತವಾಗಿದ್ದರು. ಇಷ್ಟೊಂದು ವೀರ ಯೋಧರು ಮರಣವನ್ನು ಹೊಂದಲು ಮುಖ್ಯವಾದ ಕಾರಣ ಮಹಾಭಾರತದ ಯುದ್ಧದಲ್ಲಿ ತುಂಬ ಶಕ್ತಿಯುತವಾದ ಮತ್ತು ಪವರ್ಫುಲ್ ಆಯುಧಗಳನ್ನು ಬಳಸಿದ್ದೇ ಮುಖ್ಯವಾದ ಕಾರಣ. ಮಹಾಭಾರತದಲ್ಲಿ ನಡೆದ ಸಂಗ್ರಾಮ ಸಾಮಾನ್ಯವಾದ ಯುದ್ಧವಾಗಿರಲಿಲ್ಲ, ಅದು ಒಂದು ನ್ಯೂಕ್ಲಿಯರ್ ವಾರ್ ಎಂದು ಇತಿಹಾಸಕಾರರು ವ್ಯಾಖ್ಯಾನಿಸಿದ್ದಾರೆ. ಇಷ್ಟೇ ಅಲ್ಲದೆ ಮಹಾಭಾರತದ ಯುದ್ಧದಲ್ಲಿ ಬಳಸಿದ್ದ ಅಸ್ತ್ರಗಳು ಇಂದಿನ ಕ್ಷಿಪಣಿಗಳಿಗಿಂತಲೂ ಶಕ್ತಿಯುತವಾಗಿತ್ತು ಎಂತಲೂ ಹೇಳುತ್ತಾರೆ. 18 ದಿನಗಳ ಕಾಲ ನಡೆದ ಯುದ್ಧದಲ್ಲಿ 47,23,910 ಜನರು ಮರಣವನ್ನು ಹೊಂದಿದರು ಎಂದರೆ ಇದು ಸಾಮಾನ್ಯವಾದ ವಿಷಯವಲ್ಲ. ಈ ದಾಳಿ ಸಾಮಾನ್ಯವಾದ ಆಯುಧಗಳಿಂದ ಸಾಧ್ಯವಿಲ್ಲ. ಈ ಯುದ್ಧ ನಡೆದ ಸಮಯದಲ್ಲಿ ಪವರ್ಫುಲ್ ಸೆಲಾ ಸ್ಟೀಲ್ ವೆಪನ್ ಬಳಸಿದ್ದಾರೆ. ಈ ವೆಪನ್ಗೆ ಅದ್ಭುತವಾದ ಶಕ್ತಿ ಇರುತ್ತದೆ. ಒಂದು ವೇಳೆ ಈ ಆಯುಧಗಳನ್ನು ಕೆಟ್ಟದಾಗಿ ಬಳಸಿದರೆ ಗ್ರಹಗಳು ಖಂಡಾಂತರಗಳನ್ನು ನಾಶ ಮಾಡುವ ಶಕ್ತಿ ಈ ಅಸ್ತ್ರಗಳಿಗೆ ಇರುತ್ತದೆ. ಇಂತಹ ಅಸ್ತ್ರಗಳಲ್ಲಿ ಮಹಾಭಾರತದಲ್ಲಿ ಬಳಸಿದ್ದ ಮೋಸ್ಟ್ ಪವರ್ಫುಲ್ ಅಸ್ತ್ರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋದ ಕೊನೆಯಲ್ಲಿ ನೀವೇ ಹೇಳ್ತೀರಾ, ಮಹಾಭಾರತದ ಯುದ್ಧದಲ್ಲಿ ಅಣುಬಾಂಬುಗಳನ್ನು ಬಳಸಿದ್ದಾರೆ ಅಥವಾ ಇಲ್ಲವೇ ಎಂಬುದನ್ನು. ಬನ್ನಿ ಟಾಪಿಕ್ಗೆ ಹೋಗೋಣ. ಮಹಾಭಾರತದ ಯುದ್ಧದಲ್ಲಿ ಅತ್ಯಂತ ಶಕ್ತಿಶಾಲಿ ಆಯುಧಗಳನ್ನು ಬಳಸಲಾಗಿತ್ತು. ಮಹಾಭಾರತದಲ್ಲಿ ಬಳಸಲಾದ ಕೆಲವೊಂದು ಆಯುಧಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ಬಳಸುತ್ತಿದ್ದ ಆಯುಧಗಳಾಗಿವೆ. ಮಹಾಭಾರತದಲ್ಲಿ ಬಳಸಲಾದ ಆಯುಧಗಳು ಯಾವುವು? ಇತ್ತೀಚಿನ ಯುದ್ಧಗಳಲ್ಲಿ ರಾಸಾಯನಿಕ ವಸ್ತುಗಳಿಂದ ತಯಾರಿಸಿದ ಆಯುಧಗಳನ್ನು ಬಳಸಲಾದರೆ ಮಹಾಭಾರತದ ಯುದ್ಧದ ಸಮಯದಲ್ಲಿ ಮಂತ್ರಗಳಿಂದ ಬಂಧಿಸಲ್ಪಟ್ಟ ಆಯುಧಗಳಿಂದ ಯುದ್ಧವನ್ನು ಮಾಡುತ್ತಿದ್ದರು. ಮಹಾಭಾರತ ಯುದ್ಧದಲ್ಲಿ ಉಪಯೋಗಿಸಲಾದ ಆಯುಧಗಳನ್ನು ನೋಡುತ್ತಲೇ ಜನರು ಕಳೆದು ಹೋಗುತ್ತಾರೆ. ಇನ್ನು ಅದರ ಒಡೆತವೋ ಅದೆಷ್ಟೋ ಭೀಕರ. ಮಹಾಭಾರತದ ಯುದ್ಧದಲ್ಲಿ ಬಳಸಿದ್ದ ಮುಖ್ಯವಾದ ಆಯುಧಗಳು ಯಾವುವೆಂದರೆ 10 ಅಸ್ತ್ರ ವಾಸವಿ ಅಸ್ತ್ರ ಗಿಫ್ಟೆಡ್ ಟು ಇಂದ್ರ. ಈ ವಾಸವಿ ಶಕ್ತಿ ಅಥವಾ ಆಯುಧ ಇಂದ್ರನ ಆಯುಧವಾಗಿರುತ್ತದೆ. ಆದರೆ ಮಹಾಭಾರತದಲ್ಲಿ ಇಂದ್ರ ಈ ಆಯುಧವನ್ನು ಕರ್ಣನಿಗೆ ನೀಡುತ್ತಾನೆ. ಈ ಆಯುಧ ಮೋಸ್ಟ್ ಪವರ್ಫುಲ್ ಲೈಟ್ ಇಂಟೆನ್ಸಿಟಿಯಿಂದ ಕೂಡಿದ್ದು ಎಲೆಕ್ಟ್ರಿಸಿಟಿಯನ್ನು ಡಿಸ್ಚಾರ್ಜ್ ಮಾಡುವ ಒಂದು ದೈವಿಕ ಶಕ್ತಿಯಿಂದ ಕೂಡಿರುವ ಈಟಿ ಇದಾಗಿರುತ್ತದೆ. ಅಂದರೆ ಇದು ಗುಡುಗು ಮಿಂಚಿನಿಂದ ದಾಳಿ ಮಾಡುತ್ತದೆ. ಈ ಆಯುಧವನ್ನು ಪ್ರಯೋಗ ಮಾಡಿದರೆ ಗುರಿಯನ್ನು ಮುಟ್ಟದೆ ಗುಡುಗುದಿಲ್ಲ. ಆದರೆ ಈ ಆಯುಧವನ್ನು ಕೇವಲ ಒಮ್ಮೆ ಮಾತ್ರ ಬಳಸಬೇಕಾಗಿರುತ್ತದೆ. ಈ ಅಸ್ತ್ರವನ್ನು ಬಳಸಿದ ನಂತರ ಖಂಡಿತವಾಗಿ ಶತ್ರುವನ್ನು ಕೊಲ್ಲುತ್ತದೆ. ಈ ವಾಸವಿ ಶಕ್ತಿಯ ಒರಿಜಿನಲ್ ಹೆಸರು ಶಕ್ತಿ ಅಸ್ತ್ರ. ಆದರೆ ವಾಸವಿ ನೀಡಿದ ಶಕ್ತಿಯಾದ್ದರಿಂದ ಇದನ್ನು ವಾಸವಿ ಶಕ್ತಿ ಎಂದು ಕರೆಯುತ್ತಾರೆ. ಈ ಅಸ್ತ್ರವನ್ನು ಕರ್ಣ ಅರ್ಜುನನನ್ನು ಕೊಲ್ಲಲು ಇಟ್ಟಿರುತ್ತಾನೆ. ಆದರೆ ಶ್ರೀಕೃಷ್ಣ ಯುಕ್ತಿಯಿಂದ ಈ ಅಸ್ತ್ರವನ್ನು ಘಟೋದ್ಗಜನ ಮೇಲೆ ಬಳಸುವಂತೆ ಮಾಡುತ್ತಾನೆ. ಮಹಾಭಾರತದ ಯುದ್ಧದಲ್ಲಿ ಕರ್ಣನಿಗೆ ಮತ್ತು ಅರ್ಜುನನಿಗೆ ಯುದ್ಧ ಶುರುವಾಗುತ್ತದೆ. ಈ ಸಮಯದಲ್ಲಿ ದೇವತೆಗಳ ರಾಜನಾದ ಇಂದ್ರನು ಕರ್ಣನ ಬಳಿಗೆ ಬಂದು ಅವನ ಕವಚ ಕುಂಡಲಿಗಳನ್ನು ನೀಡುವಂತೆ ಬೇಡಿಕೆಯನ್ನು ಇಡುತ್ತಾನೆ. ಕ್ಷಣಾರ್ಧದಲ್ಲಿಯೇ ಯೋಚಿಸದೆ ತನ್ನ ಜನ್ಮದ ಜೊತೆ ಬಂದಿದ್ದ ಕವಚಗಳನ್ನು ದಾನ ಕೇಳಿದ ಇಂದ್ರನಿಗೆ ನೀಡುತ್ತಾನೆ. ಇದರಿಂದ ಸಂತೃಪ್ತಿ ಹೊಂದಿದ ಇಂದ್ರ ಕರ್ಣನಿಗೆ ಏನನ್ನಾದರೂ ಮಾಡಬೇಕೆಂದು ತನ್ನ ಬಳಿಯಲ್ಲಿ ಇದ್ದ ವಾಸವಿ ಅಸ್ತ್ರವನ್ನು ಬಹುಮಾನವಾಗಿ ನೀಡುತ್ತಾನೆ. ಈ ಅಸ್ತ್ರಕ್ಕೆ ದೇವತೆಗಳನ್ನು ಕೊಲ್ಲುವಷ್ಟು ಶಕ್ತಿ ಇರುತ್ತದೆ. ಇದು ಒಂದು ದೈವಾನುಗ್ರಹವಾದ ಆಯುಧ. ಈ ಆಯುಧ ಯಾರ ಬಳಿಯಲ್ಲಿ ಇರುತ್ತದೆಯೋ ಅವರಿಗೆ ಸೋಲು ಎಂಬುದು ಇರುವುದಿಲ್ಲ. ಈ ಆಯುಧ ಕೇವಲ ಕರ್ಣನೊಬ್ಬ ಅರ್ಹ ಎಂದು ಅವನಿಗೆ ನೀಡುತ್ತಾನೆ. ಕರ್ಣ ಅರ್ಜುನನ ಕೊಲ್ಲುವ ಏಕೈಕ ಆಯುಧವೆಂದರೆ ಇದೊಂದೇ ಎಂದು ಇದನ್ನು ಅರ್ಜುನನಿಗಾಗಿ ಎತ್ತಿಹಿಡುತ್ತಾನೆ. ಯುದ್ಧದಲ್ಲಿ ಭೀಮನ ಮಗನಾದ ಘಟೋತ್ಕಜ ಒಬ್ಬನೇ ಕೌರವರ ಸೈನ್ಯವನ್ನು ನಾಶ ಮಾಡುತ್ತಿರುತ್ತಾನೆ. ಈ ಸಮಯದಲ್ಲಿ ದುರ್ಯೋಧನ ಕರ್ಣನನ್ನು ಮೊರೆ ಹೋದದ್ದರಿಂದ ಕರ್ಣ ಮನಸ್ಸಿಲ್ಲದೆ ವಾಸವಿ ಅಸ್ತ್ರವನ್ನು ಪ್ರಯೋಗ ಮಾಡುತ್ತಾನೆ. 9 ಅಸ್ತ್ರ ವಜ್ರಾಯುಧ ಪರ್ಸನಲ್ ವೆಪನ್ ಆಫ್ ಇಂದ್ರ. ವಜ್ರಾಯುಧ ಇಂದ್ರನ ಅತ್ಯಂತ ಶಕ್ತಿಯುತವಾದ ಆಯುಧ. ಮಹಾಭಾರತದ ಯುದ್ಧದ ಸಮಯದಲ್ಲಿ ಇಂದ್ರ ಅರ್ಜುನನಿಗೆ ನೀಡುತ್ತಾನೆ. ಈ ಆಯುಧವನ್ನು ತಜೀಚಿ ಎಂಬುವ ಮಹರ್ಷಿಯ ಬೆನ್ನಿನ ಮೂಳೆಯಿಂದ ತಯಾರಿಸಿದ ಆಯುಧವಾಗಿರುತ್ತದೆ. ವಜ್ರ ಎಂದರೆ ಸಂಸ್ಕೃತದಲ್ಲಿ ಡಿವೈನ್ ಲೈಟ್ಸ್ ಎಂದರ್ಥ. ಈ ಅಸ್ತ್ರ ಗಾಳಿಯಲ್ಲಿ ಪ್ರಯೋಗ ಮಾಡಿದರೆ ಮಿಂಚಿನಿಂದ ದಾಳಿ ಮಾಡುತ್ತದೆ. ಒಂದು ಬಾರಿ ಇದನ್ನು ಟಾರ್ಗೆಟ್ ಮಾಡಿ ಬಳಸಿದರೆ ಆಕಾಶದಿಂದ ಮಿಂಚಿನ ಮಳೆಯನ್ನು ಸುರಿಸುತ್ತದೆ. ವಜ್ರಾಯುಧವನ್ನು ಮಹಾಭಾರತದ ಯುದ್ಧದಲ್ಲಿ ಅತ್ಯಂತ ಭಯಂಕರವಾದ ಆಯುಧಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ಏಕೆಂದರೆ ಈ ಆಯುಧ ಶತ್ರು ಸೈನ್ಯಕ್ಕೆ ಅತ್ಯಂತ ಪ್ರಾಣ ನಷ್ಟವನ್ನು ಉಂಟು ಮಾಡುತ್ತದೆ. ಮಹಾಭಾರತದಲ್ಲಿ ಮೋಸ್ಟ್ ಡಿಸ್ಟ್ರಾಕ್ಟಿವ್ ವೆಪನ್ ಧೃತರಾಸು ಎಂಬ ರಾಕ್ಷಸನನ್ನು ಕೊಲ್ಲಲು ಬಳಸುತ್ತಾರೆ. ಈ ಧೃತರಾಸನು ಮಹಾಶಕ್ತಿ ಸಂಪನ್ನನಾದ ರಾಕ್ಷಸನಾಗಿರುತ್ತಾನೆ. ದೇವತೆಗಳ ಮೇಲೆ ಕೋಪದಿಂದ ತಪಸ್ಸನ್ನು ಆಚರಿಸುತ್ತಾನೆ. ಲೋಹದ ಆಯುಧದಿಂದ ತಯಾರಾಗದ ಆಯುಧದಿಂದಲೇ ನನ್ನ ಸಾವು ಬರಬೇಕೆಂದು ವರವನ್ನು ಪಡೆಯುತ್ತಾನೆ. ವರದ ಪವರ್ನಿಂದ
ದೇವಲೋಕಕ್ಕೆ ದಾಳಿ ಮಾಡಿ ಇಂದ್ರನ ಆಸ್ಥಾನವನ್ನು ಆಕ್ರಮಿಸುತ್ತಾನೆ, ದೇವತೆಗಳನ್ನು ಶಿಕ್ಷಿಸುತ್ತಾನೆ. ಏನು ಮಾಡದ ಪರಿಸ್ಥಿತಿಯಲ್ಲಿ ಇರುವ ಇಂದ್ರ ಮತ್ತು ಇಂದ್ರನ ಆಸ್ಥಾನದಲ್ಲಿ ಇದ್ದ ದೇವತೆಗಳು ಎಲ್ಲರೂ ನಾರಾಯಣನ ಮೊರೆ ಹೋಗುತ್ತಾರೆ. ಈ ಸಮಯದಲ್ಲಿ ಶ್ರೀಹರಿ ಒಂದು ಬಲವಾದ ಬೆನ್ನಿನ ಮೂಳೆಯಿಂದ ಒಂದು ಆಯುಧವನ್ನು ಮಾಡುವಂತೆ ತಿಳಿಸುತ್ತಾನೆ. ಆದರೆ ಇದಕ್ಕೆ ಬಲದ ಜೊತೆಗೆ ತಪಸ್ಸಿನ ಶಕ್ತಿ ಸಹ ಇರಬೇಕೆಂದು ಹೇಳುತ್ತಾನೆ. ಇದಕ್ಕೆ ಭೃಗು ಮಹರ್ಷಿಯ ಮಗನಾದ ದಾವಿಚಿಯನ್ನು ಹರಿಸಿಕೊಳ್ಳುತ್ತಾರೆ. ದೇವೇಂದ್ರ ದಾವಿಚಿಯ ಬಳಿಗೆ ಬಂದು ವಿಷಯವನ್ನು ತಿಳಿಸಿದಾಗ ದಾವಿಚಿ ಅಂಗೀಕರಿಸಿ ತಪಸ್ಸಿನ ಶಕ್ತಿಯಿಂದ ತನ್ನ ಬೆನ್ನಿನ ಮೂಳೆಯನ್ನು ನೀಡುತ್ತಾನೆ. ಯೋಗ ಶಕ್ತಿಯಿಂದ ಪ್ರಾಣ ತ್ಯಾಗ ಮಾಡುತ್ತಾನೆ. ಈ ರೀತಿಯಲ್ಲಿ ತಯಾರಾಗಿದ್ದ ಈ ವಜ್ರಾಯುಧ, ಈ ವಜ್ರಾಯುಧದಿಂದಲೇ ಕೃತರಾಸು ರಾಕ್ಷಸನನ್ನು ವಧಿಸುತ್ತಾನೆ ದೇವೇಂದ್ರ. ಅಂದಿನಿಂದ ಈ ಆಯುಧವೇ ಇಂದ್ರನ ಪ್ರಧಾನ ಆಯುಧವಾಗಿರುತ್ತದೆ. ನೆಕ್ಸ್ಟ್ ನಂಬರ್ 8, ನಾರಾಯಣ ಅಸ್ತ್ರ, ಪರ್ಸನಲ್ ವೆಪನ್ ಆಫ್ ವಿಷ್ಣು. ನಾರಾಯಣ ಅಸ್ತ್ರವು ಸಾಕ್ಷಾತ್ ವಿಷ್ಣುವಿನ ಮುಖ್ಯವಾದ ಆಯುಧ. ಮಹಾಭಾರತದಲ್ಲಿ ಇದನ್ನು ಪ್ರಯೋಗಿಸುವವರು ಕೇವಲ ಕೃಷ್ಣ, ದ್ರೋಣ ಮತ್ತು ಅಶ್ವತ್ಥಾಮರಿಗೆ ಮಾತ್ರವೇ ತಿಳಿದಿರುತ್ತದೆ. ವಿಷ್ಣು ಭಗವಾನ್ ಈ ಆಯುಧವನ್ನು ದ್ರೋಣರಿಗೆ ನೀಡಿ ಆಶೀರ್ವದಿಸುತ್ತಾರೆ. ದ್ರೋಣರು ತಮ್ಮ ಮಗನಾದ ಅಶ್ವತ್ಥಾಮರಿಗೆ ಮಗನ ಮೇಲಿದ್ದ ಪ್ರೇಮದಿಂದ ನೀಡುತ್ತಾರೆ. ಈ ಆಯುಧವನ್ನು ನೋಡಲು ಒಂದು ರೌಂಡ್ ಶೇಪ್ನ ಡಿಸ್ಕ್ನ ರೀತಿಯಲ್ಲಿ ಕಾಣುತ್ತದೆ. ಆದರೆ ಲಕ್ಷಾಂತರ ಕ್ಷಿಪಣಿಗಳನ್ನು ಒಂದೇ ಬಾರಿಗೆ ಪ್ರಯೋಗಿಸಿದರೆ ಎಷ್ಟು ಪವರ್ಫುಲ್ ಆಗಿರುತ್ತದೆಯೋ ಅಷ್ಟೊಂದು ಇಂಟೆನ್ಸಿಟಿಯಿಂದ ಈ ಆಯುಧ ಕೆಲಸ ಮಾಡುತ್ತದೆ. ಈ ಅಸ್ತ್ರವನ್ನು ಒಂದು ಬಾರಿ ಪ್ರಯೋಗಿಸಿದರೆ ಸಾಕು, ಇದು ಬಾಣಗಳ ಮಳೆಯನ್ನೇ ಸುರಿಸುತ್ತದೆ. ಇದರಿಂದ ತಪ್ಪಿಸಿಕೊಳ್ಳುವ ಏಕೈಕ ಮಾರ್ಗವೆಂದರೆ ಇದನ್ನು ಬಳಸದೇ ಹೆಚ್ಚು. ಈ ಅಸ್ತ್ರವನ್ನು ಯಾರಾದರೂ ಸರಿ ತಮ್ಮ ಜೀವಿತ ಅವಧಿಯಲ್ಲಿ ಕೇವಲ ಒಂದು ಬಾರಿ ಮಾತ್ರವೇ ಬಳಸಬಹುದು. ಇದನ್ನು ಬಿಟ್ಟು ಮತ್ತೆ ಯಾರು ಪ್ರಯೋಗಿಸುತ್ತಾರೆಯೋ ಈ ಆಯುಧ ಅವರನ್ನೇ ಟಾರ್ಗೆಟ್ ಮಾಡುತ್ತದೆ. ಇದರಿಂದಲೇ ಈ ಅಸ್ತ್ರ ಹಿಂದೂ ಪುರಾಣಗಳಲ್ಲಿ ಮೋಸ್ಟ್ ಪವರ್ಫುಲ್ ಅಸ್ತ್ರ. ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರಿಂದ ದ್ರೋಣಾಚಾರ್ಯರು ಮರಣವನ್ನು ಹೊಂದುತ್ತಾರೆ. ತನ್ನ ತಂದೆಯ ಸಾವಿಗೆ ಕಾರಣರಾದ ಪಾಂಡವರ ಮೇಲೆ ದ್ವೇಷವನ್ನು ಸಾಧಿಸುತ್ತಾನೆ ಅಶ್ವತ್ಥಾಮ. ಇದರಿಂದಲೇ ಅವರ ಮೇಲೆ ನಾರಾಯಣ ಅಸ್ತ್ರವನ್ನು ಪ್ರಯೋಗಿಸುತ್ತಾನೆ. ತಕ್ಷಣವೇ ಅಲರ್ಟ್ ಆದ ಶ್ರೀಕೃಷ್ಣ ಪಾಂಡವರ ಸೈನ್ಯವನ್ನು ತಮ್ಮ ಕೈನಲ್ಲಿ ಹಿಡಿದಿರುವ ಆಯುಧವನ್ನು ಬಿಟ್ಟು ನೆಲದ ಮೇಲೆ ಮಲಗಿಕೊಳ್ಳಿ ಎಂದು ಹೇಳುತ್ತಾನೆ. ಇದು ಶ್ರೀ ವಿಷ್ಣುವಿನ ಆಯುಧ, ಆದ್ದರಿಂದ ಈ ಅಸ್ತ್ರಕ್ಕೆ ಶರಣಾಗದೆ ಬೇರೆ ಮಾರ್ಗವಿಲ್ಲ ಎಂದು ಹೇಳುತ್ತಾನೆ. ಎಲ್ಲ ವೀರ ಯೋಧರು ಇದಕ್ಕೆ ಸಮ್ಮತಿಸುತ್ತಾರೆ. ಆದರೆ ಭೀಮ ಶರಣಾಗುವುದು ಹೇಡಿಯ ಕೆಲಸ ಎಂದು ಭಾವಿಸುತ್ತಾನೆ. ಇಷ್ಟೇ ಅಲ್ಲದೆ ಆ ಅಸ್ತ್ರದ ಮೇಲೆ ದಾಳಿಯನ್ನು ನಡೆಸುತ್ತಾನೆ. ಇದರಿಂದ ನಾರಾಯಣಾಸ್ತ್ರ ಭೀಮನನ್ನು ಟಾರ್ಗೆಟ್ ಮಾಡುತ್ತದೆ. ಕೊನೆಗೆ ಶ್ರೀಕೃಷ್ಣ ಮತ್ತು ಆತನ ಸಹೋದರರು ಅವನನ್ನು ತಡೆದಿದ್ದರಿಂದ ಭೀಮನನ್ನು ಕೊಲ್ಲುವುದಿಲ್ಲ. ನೆಕ್ಸ್ಟ್ ನಂಬರ್ 7, ಬ್ರಹ್ಮಾಸ್ತ್ರ, ಎ ವೆಪನ್ ಕ್ರಿಯೇಟೆಡ್ ಬೈ ಬ್ರಹ್ಮ. ಬ್ರಹ್ಮಾಸ್ತ್ರವನ್ನು ಬ್ರಹ್ಮದೇವರು ಸೃಷ್ಟಿಸುತ್ತಾರೆ. ಈ ಅಸ್ತ್ರವನ್ನು ಪ್ರಯೋಗಿಸುವ ಜ್ಞಾನ ಎಲ್ಲರಿಗೂ ಇರುವುದಿಲ್ಲ. ಕೇವಲ ಪರಶುರಾಮ, ದ್ರೋಣರು, ಕೃಪಾಚಾರ್ಯರು, ಭೀಷ್ಮ, ಕರ್ಣ, ಅಶ್ವತ್ಥಾಮ, ಅರ್ಜುನ ಮುಂತಾದವರು ಮಾತ್ರವೇ ಈ ಆಯುಧವನ್ನು ಪ್ರಯೋಗಿಸುವ ಜ್ಞಾನವನ್ನು ಪಡೆದಿರುತ್ತಾರೆ. ಬ್ರಹ್ಮಾಸ್ತ್ರ ಈ ಸೃಷ್ಟಿಗೆ ತಯಾರಾಗುವ ಬ್ರಹ್ಮಶಕ್ತಿಯ ಮೂಲದಿಂದ ತಯಾರಾಗಿರುತ್ತದೆ. ಇದರಿಂದಲೇ ಈ ಅಸ್ತ್ರದ ನಾಶವಿಲ್ಲ, ವಿನಾಶವನ್ನು ಹೊರತು ಎಂತಲೂ ಹೇಳುತ್ತಾರೆ. ಬ್ರಹ್ಮಾಸ್ತ್ರವನ್ನು ಫಿಫ್ತ್ ಜನರೇಷನ್ ಕ್ಷಿಪಣಿ ಅಂತಲೂ ಹೇಳಬಹುದು. ಏಕೆಂದರೆ ಈ ಅಸ್ತ್ರ ನ್ಯೂಕ್ಲಿಯರ್ ಶಕ್ತಿಯನ್ನು ಹೊಂದಿರುತ್ತದೆ. ಈ ಬ್ರಹ್ಮಾಸ್ತ್ರವನ್ನು ಒಂದು ಬಾರಿ ಪ್ರಯೋಗಿಸಿದರೆ ಇಡೀ ಈ ಬ್ರಹ್ಮಾಂಡವನ್ನೇ ನಾಶ ಮಾಡುತ್ತದೆ. ಆದರೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ ನಂತರ ಪ್ರಯೋಗಿಸುವುದು ಬೇಡ ಎಂದೆನಿಸಿದರೆ ಹಿಂದಕ್ಕೆ ತೆಗೆದುಕೊಳ್ಳಬಹುದು. ಆದರೆ ಈ ಅಸ್ತ್ರವನ್ನು ಉಪಸಂಹರಿಸುವುದು ತಿಳಿದಿರಬೇಕಾಗುತ್ತದೆ. ಯುದ್ಧದಲ್ಲಿ ಭೀಷ್ಮರು ಪರಶುರಾಮರ ಜೊತೆ ಯುದ್ಧವನ್ನು ಮಾಡುವ ಸಮಯದಲ್ಲಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತಾರೆ. ಇದೇ ರೀತಿಯಲ್ಲಿ ಕುರುಕ್ಷೇತ್ರದಲ್ಲಿ ಕರ್ಣ ಅರ್ಜುನರೊಡನೆ ಯುದ್ಧವನ್ನು ಮಾಡುವ ಸಮಯದಲ್ಲಿ ಈ ಅಸ್ತ್ರವನ್ನು ಅರ್ಜುನನ ಮೇಲೆ ಪ್ರಯೋಗಿಸಬೇಕು ಎಂದು ಕರ್ಣ ಭಾವಿಸುತ್ತಾನೆ. ಆದರೆ ಪರಶುರಾಮರ ಶಾಪದಿಂದ ಕರ್ಣ ಆ ಮಂತ್ರವನ್ನು ಮರೆತು ಬಿಡುತ್ತಾನೆ. ಆದರೆ ಮಹಾಭಾರತದ ಕೊನೆಯ ಘಟ್ಟದಲ್ಲಿ ಅಶ್ವತ್ಥಾಮ ಈ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತಾನೆ. ಆದರೆ ಈ ಅಸ್ತ್ರವನ್ನು ಉಪಸಂಹರಿಸುವ ಜ್ಞಾನ ಇಲ್ಲವಾದ್ದರಿಂದ ತೀವ್ರವಾದ ನಷ್ಟವನ್ನು ಉಂಟು ಮಾಡುತ್ತದೆ. ಈ ಅಸ್ತ್ರ ಮಹಾಭಾರತದ ಯುದ್ಧದಲ್ಲಿ ಕೇವಲ ಒಂದೇ ಬಾರಿ ಬಳಕೆಯಾಗಿರುತ್ತದೆ. ನೆಕ್ಸ್ಟ್ ನಂಬರ್ 6, ಬ್ರಹ್ಮ ಶಿವಶಾಸ್ತ್ರ, ದಿ ಸೀಕ್ರೆಟ್ ವೆಪನ್ ಕ್ರಿಯೇಟೆಡ್ ಬೈ ಬ್ರಹ್ಮ. ಈ ಬ್ರಹ್ಮ ಶಿವಶಾಸ್ತ್ರ ಬ್ರಹ್ಮ ಕ್ರಿಯೇಟ್ ಮಾಡಿದ ಒಂದು ಸೀಕ್ರೆಟ್ ವೆಪನ್. ಅಗ್ನಿವೇಶ ಋಷಿ, ದ್ರೋಣ, ಕರ್ಣ, ಅರ್ಜುನ ಮತ್ತು ಅಶ್ವತ್ಥಾಮ ಮುಂತಾದವರು ಮಾತ್ರವೇ ಈ ಆಯುಧವನ್ನು ಪ್ರಯೋಗಿಸುವ ಜ್ಞಾನವನ್ನು ಪಡೆದಿರುತ್ತಾರೆ. ಇವರಲ್ಲಿ ಅರ್ಜುನನನ್ನು ಬಿಟ್ಟರೆ ಮತ್ತಾರಿಗೂ ಇದನ್ನು ಉಪಸಂಹರಿಸುವುದು ತಿಳಿದಿರಲಿಲ್ಲ. ಬ್ರಹ್ಮ ಶಿವಶಾಸ್ತ್ರ ಬ್ರಹ್ಮನ ತಲೆಯಿಂದ ಸೃಷ್ಟಿಯಾಗಿರುತ್ತದೆ. ಇದರಿಂದಲೇ ಈ ಅಸ್ತ್ರ ನಾಲ್ಕು ತಲೆಗಳನ್ನು ಹೊಂದಿರುತ್ತದೆ. ಈ ಬ್ರಹ್ಮ ಶಿವಶಾಸ್ತ್ರ ಬ್ರಹ್ಮಾಸ್ತ್ರಕ್ಕಿಂತಲೂ ನಾಲ್ಕು ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿರುತ್ತದೆ. ಈ ಅಸ್ತ್ರವನ್ನು ಒಂದು ಬಾರಿ ಪ್ರಯೋಗಿಸಿದರೆ ಸಾಕು, ಎಲ್ಲವನ್ನು ಧ್ವಂಸ ಮಾಡಿಬಿಡುತ್ತದೆ. ಅಣುಬಾಂಬಿಗಿಂತಲೂ ಅಧಿಕವಾದ ಶಕ್ತಿಯನ್ನು ಹೊಂದಿರುತ್ತದೆ. ದೇವತೆಗಳನ್ನು ಸಹ ಕೊಲ್ಲುವ ಶಕ್ತಿ ಈ ಅಸ್ತ್ರಕ್ಕೆ ಇರುತ್ತದೆ.
ಕುರುಕ್ಷೇತ್ರದಲ್ಲಿ ಅಶ್ವತ್ಥಾಮ ಮತ್ತು ಅರ್ಜುನ ಒಬ್ಬರ ಮೇಲೊಬ್ಬರು ಈ ಅಸ್ತ್ರವನ್ನು ಪ್ರಯೋಗಿಸಿಕೊಳ್ಳುತ್ತಾರೆ. ಈ ಅಸ್ತ್ರವನ್ನು ಪ್ರಯೋಗಿಸಿದಾಗ ಭೂಗೋಳ ಒಂದು ಭಯಂಕರವಾದ ಬೆಂಕಿಯಿಂದ ಆವರಿಸುತ್ತದೆ. ಈ ಸಮಯದಲ್ಲಿ ಭಯಾನಕವಾದ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳುತ್ತವೆ. ಸಾವಿರಾರು ಹುಲಿಕೆಗಳು ಭೂಮಿಯ ಮೇಲೆ ಬೀಳುತ್ತಿರುತ್ತವೆ. ಭೂಮಿಯ ಮೇಲೆ ಇರುವ ಸಮಸ್ತ ಜೀವರಾಶಿ ಭಯಭೀತವಾಗಿ ಚಲ್ಲಾಪಿಲ್ಲಿಯಾಗಿ ಓಡಲು ಶುರು ಮಾಡುತ್ತವೆ. ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಈ ಅಸ್ತ್ರ ಭೂಮಿಯ ಮೇಲೆ ಒಂದು ಪ್ರಳಯವನ್ನು ಸೃಷ್ಟಿಸುತ್ತದೆ. ಇದನ್ನು ಗಮನಿಸಿದ ನಾರದ ಮಹರ್ಷಿಗಳು ಮತ್ತು ವ್ಯಾಸರು ಈ ಅಸ್ತ್ರವನ್ನು ಉಪಸಂಹರಿಸಬೇಕೆಂದು ಕೇಳಿಕೊಳ್ಳುತ್ತಾರೆ. ಇದರಿಂದ ಅರ್ಜುನ ಈ ಅಸ್ತ್ರವನ್ನು ಉಪಸಂಹರಿಸುತ್ತಾನೆ. ಆದರೆ ಅಶ್ವತ್ಥಾಮನಿಗೆ ಇದು ತಿಳಿಯದೇ ಇದ್ದಿದ್ದರಿಂದ ಅರ್ಜುನನ ಮೊಮ್ಮಗನಾದ ಪರೀಕ್ಷಿತ್ನ ಕಡೆ ತಿರುಗಿಸುತ್ತಾನೆ. ನೆಕ್ಸ್ಟ್ ನಂಬರ್ 5, ಪಾಶುಪತಾಸ್ತ್ರ ಗಿಫ್ಟೆಡ್ ಟು ಶಿವ. ಪಾಶುಪತಾಸ್ತ್ರ ಈಶ್ವರನಿಗೆ ಸಂಬಂಧಿಸಿದ ವಿದ್ವಾಂಸಕ ಆಯುಧ. ಇದನ್ನು ಶಿವ ಅರ್ಜುನನ ತಪಸ್ಸಿಗೆ ಮೆಚ್ಚಿ ನೀಡುತ್ತಾನೆ. ಈ ಅಸ್ತ್ರವನ್ನು ಬಳಸುವುದು ಕೇವಲ ಅರ್ಜುನ, ಕರ್ಣ ಮತ್ತು ಪರಶುರಾಮರಿಗೆ ಮಾತ್ರವೇ ತಿಳಿದಿರುತ್ತದೆ. ಇದು ಈ ವಿಶ್ವದಲ್ಲಿ ಇರುವ ಎಲ್ಲ ಅಸ್ತ್ರಗಳಿಗಿಂತಲೂ ಅಧಿಕ ಶಕ್ತಿಯುತವಾದ ಅಸ್ತ್ರ. ಈ ಅಸ್ತ್ರವನ್ನು ಪ್ರಯೋಗಿಸಿದರೆ ಯಾವುದಾದರೂ ಈ ಅಸ್ತ್ರದಿಂದ ಬೂದಿಯಾಗುತ್ತದೆ. ಈ ಸೃಷ್ಟಿಯನ್ನು ಕೇವಲ ಈ ಒಂದು ಅಸ್ತ್ರದಿಂದಲೇ ನಾಶ ಮಾಡಬಹುದು. ಶಿವ ಈ ಸೃಷ್ಟಿಯನ್ನು ನಾಶ ಮಾಡುವ ಶಕ್ತಿಯನ್ನು ಹೊಂದಿರುತ್ತಾನೆ. ಈ ಶಕ್ತಿ ಈ ಪಾಶುಪತಾಸ್ತ್ರದಲ್ಲಿ ಇರುತ್ತದೆ. ಈ ಅಸ್ತ್ರವನ್ನು ಶಿವ ಮೊದಲು ಪರಶುರಾಮನಿಗೆ ನೀಡುತ್ತಾನೆ. ನಂತರ ಪರಶುರಾಮರ ತನ್ನ ಆಪ್ತ ಶಿಷ್ಯನಾದ ದ್ರೋಣರಿಗೆ ಬಹುಮಾನವಾಗಿ ನೀಡುತ್ತಾರೆ. ಕುರುಕ್ಷೇತ್ರ ಯುದ್ಧದಲ್ಲಿ ದ್ರೋಣರು ಅರ್ಜುನನ ಮೇಲೆ ಪ್ರಯೋಗಿಸಿ ವಿಫಲರಾಗುತ್ತಾರೆ. ಕೊನೆಗೆ ಕರ್ಣ ಸಹ ಈ ಅಸ್ತ್ರವನ್ನು ಅರ್ಜುನನ ಮೇಲೆ ಪ್ರಯೋಗಿಸಬೇಕೆಂದು ನೋಡುತ್ತಾನೆ. ಆದರೆ ಈ ಅಸ್ತ್ರವನ್ನು ಗುರುವಿನ ಶಾಪದಿಂದ ಮಂತ್ರವನ್ನು ಮರೆತು ಬಿಡುತ್ತಾನೆ. ನೆಕ್ಸ್ಟ್ ನಂಬರ್ 4, ಬ್ರಹ್ಮದಂಡ. ಈ ಬ್ರಹ್ಮದಂಡಾಸ್ತ್ರ ಒಂದು ಆಯುಧವಲ್ಲ, ಒಬ್ಬ ವ್ಯಕ್ತಿ ತನ್ನ ಭಕ್ತಿ ಮತ್ತು ತಪಸ್ಸಿನಿಂದ ಪಡೆದ ಶಕ್ತಿ. ಇದನ್ನು ಯಾರೂ ಗಿಫ್ಟಾಗಿ ಪಡೆಯಲು ಸಾಧ್ಯವಿಲ್ಲ. ಋಷಿಗಳು ತಮ್ಮ ಜೀವನ ಪರ್ಯಂತ ತಪಸ್ಸು ಮಾಡಿ ಸಂಪಾದನೆ ಮಾಡಿದ ಶಕ್ತಿ. ಈ ಶಕ್ತಿ ಅವರಿಗೆ ಒಂದು ಸ್ಪಿರಿಚುಯಲ್ ಲೈಟ್ ರೂಪದಲ್ಲಿ ಒಂದು ದಂಡ ರೂಪಕ್ಕೆ ಬದಲಾಗುತ್ತದೆ. ಈ ಅಸ್ತ್ರವನ್ನು ಒಂದೇ ಬಾರಿ ಪ್ರಯೋಗಿಸಿದರೆ ಬ್ಲ್ಯಾಕ್ ಹೋಲ್ನ ರೀತಿಯಲ್ಲಿ ಸಂಪೂರ್ಣವಾದ ವಿಶ್ವವನ್ನೇ ತನ್ನೊಳಗೆ ಸೆಳೆದುಕೊಳ್ಳುಬಿಡುತ್ತದೆ. ಬ್ರಹ್ಮದಂಡಾಸ್ತ್ರ ಒಂದು ದೈವಿಕ ಅಸ್ತ್ರ. ಕುರುಕ್ಷೇತ್ರದಲ್ಲಿ ಬಳಸಿದ ಅತ್ಯಂತ ರಕ್ಷಣಾ ಆಯುಧ ಈ ಬ್ರಹ್ಮದಂಡಾಸ್ತ್ರ. ವಿಶ್ವಾಮಿತ್ರನ ದಾಳಿಯಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಇದನ್ನು ವಸಿಷ್ಠ ಮಹರ್ಷಿಗಳು ಬಳಸಿದ್ದಂತೆ ಪುರಾಣಗಳಲ್ಲಿ ಹೇಳುತ್ತವೆ. ಬ್ರಹ್ಮಾಸ್ತ್ರ ಮತ್ತು ಬ್ರಹ್ಮ ಶಿರಹಾಸ್ತ್ರವನ್ನು ತನ್ನೊಳಗೆ ಸೆಳೆದುಕೊಳ್ಳುವ ಶಕ್ತಿ ಈ ಬ್ರಹ್ಮದಂಡಾಸ್ತ್ರಕ್ಕೆ ಇರುತ್ತದೆ. ನೆಕ್ಸ್ಟ್ ನಂಬರ್ 3, ಸುದರ್ಶನ ಚಕ್ರ, ಪರ್ಸನಲ್ ವೆಪನ್ ಆಫ್ ವಿಷ್ಣು. ಸುದರ್ಶನ ಚಕ್ರ ವಿಷ್ಣು ದೇವರ ಮೋಸ್ಟ್ ಪವರ್ಫುಲ್ ವೆಪನ್. ರಾಕ್ಷಸರ ಸಂಹಾರಕ್ಕಾಗಿ ಶ್ರೀ ವಿಷ್ಣು ಸಾವಿರಾರು ವರ್ಷಗಳ ಕಾಲ ಕಠೋರವಾದ ತಪಸ್ಸು ಮಾಡುತ್ತಾನೆ. ಈ ಸಮಯದಲ್ಲಿ ಶಿವ ಪ್ರತ್ಯಕ್ಷನಾಗಿ ಈ ಆಯುಧವನ್ನು ವಿಷ್ಣುವಿಗೆ ನೀಡುತ್ತಾನೆ. ಅಂದಿನಿಂದ ಮಹಾವಿಷ್ಣು ತನ್ನ ಎಲ್ಲ ಅವತಾರಗಳಲ್ಲಿ ಈ ಆಯುಧವಿರುತ್ತದೆ. ಸುದರ್ಶನ ಚಕ್ರ ಅತ್ಯಂತ ಭಯಂಕರವಾದ ಆಯುಧ. 108 ಕತ್ತಿಗಳನ್ನು ಹೊಂದಿದ್ದು ಒಂದು ಡಿಸ್ಕ್ನ ರೂಪದಲ್ಲಿ ಇರುತ್ತದೆ. ಈ ಆಯುಧ ಟಾರ್ಗೆಟ್ ಮಾಡಿ ರಿಲೀಸ್ ಮಾಡಿದರೆ ಶತ್ರು ಎಷ್ಟೇ ಶಕ್ತಿಯುತವಾಗಿದ್ದರೂ ಬೇಟೆಯಾಡಿ ಅವನನ್ನು ಕೊಲ್ಲುತ್ತದೆ. ಟಾರ್ಗೆಟ್ ಕಂಪ್ಲೀಟ್ ಆದ ನಂತರ ರಿಟರ್ನ್ ತನ್ನ ಸ್ಥಾನವನ್ನು ತಾನೇ ಸೇರಿಕೊಳ್ಳುತ್ತದೆ. ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣ ಶಿಶುಪಾಲನನ್ನು ಕೊಲ್ಲುತ್ತಾನೆ. ತನ್ನ ಮಗನ ಸಾವಿನ ಸುದ್ದಿಯನ್ನು ಪಡೆದ ಅರ್ಜುನ ಮುಂದಿನ ದಿನ ಸೂರ್ಯಾಸ್ತವಾಗುವುದರ ಒಳಗಡೆ ಜಯದ್ರಥನನ್ನು ಸಂಹರಿಸುತ್ತೇನೆ, ಇಲ್ಲವಾದಲ್ಲಿ ಅಗ್ನಿ ಪ್ರವೇಶವನ್ನು ಮಾಡುತ್ತೇನೆ ಎಂಬುವಂತಹ ಶಪಥವನ್ನು ಮಾಡುತ್ತಾನೆ. ಇದನ್ನು ತಿಳಿದ ಕೌರವ ಸೈನಿಕರು ಅರ್ಜುನನ ಕಣ್ಣಿಗೆ ಜಯದ್ರಥ ಕಾಣಿಸದಂತೆ ಕಾಪಾಡುತ್ತಾರೆ. ಇವರೆಲ್ಲರನ್ನು ಎದುರಿಸಿ ಜಯದ್ರಥನನ್ನು ಕೊಲ್ಲುವ ಸಮಯ ಸಾಲುವುದಿಲ್ಲ, ಇನ್ನೇನು ಸೂರ್ಯಾಸ್ತವಾಗುತ್ತಿದೆ ಎಂದು ತಿಳಿದು ಶ್ರೀಕೃಷ್ಣ ತನ್ನ ಸುದರ್ಶನ ಚಕ್ರವನ್ನು ಸೂರ್ಯನಿಗೆ ಅಡ್ಡ ಇಡ್ತಾನೆ. ಇದರಿಂದ ಕೌರವ ಸೈನಿಕರಿಗೆ ಸೂರ್ಯಾಸ್ತವಾಯಿತು ಎಂಬುವಂತಹ ಭ್ರಮೆಯನ್ನು ಉಂಟು ಮಾಡುತ್ತಾನೆ. ಇದು ತಿಳಿಯದೆ ಜಯದ್ರಥ ರಕ್ಷಣಾ ವ್ಯವಸ್ಥೆಯಿಂದ ಹೊರಬರುತ್ತಾನೆ. ನಂತರ ಕೃಷ್ಣ ತನ್ನ ಸುದರ್ಶನ ಚಕ್ರ ಉಪಸಂಹರಿಸುವುದು, ಅರ್ಜುನ ಜಯದ್ರಥನ ತಲೆಯನ್ನು ಚೆಂಡಾಡುವುದು, ಎರಡೂ ಒಂದೇ ಸಮಯಕ್ಕೆ ನಡೆಯುತ್ತದೆ. ನೆಕ್ಸ್ಟ್ ನಂಬರ್ 2, ತ್ರಿಶೂಲ, ಪರ್ಸನಲ್ ವೆಪನ್ ಆಫ್ ಶಿವ. ತ್ರಿಶೂಲ ಶಿವನ ಅತ್ಯಂತ ಶಕ್ತಿಯುತವಾದ ಆಯುಧ. ಪುರಾಣಗಳ ಪ್ರಕಾರ ಪಾರ್ವತಿ ದೇವಿ ಶಿವನಿಗೆ ಈ ಆಯುಧವನ್ನು ನೀಡುತ್ತಾಳೆ. ತ್ರಿಶೂಲ ನೋಡಲು ಮೂರು ಚುರುಪಾದ ಈಟಿಯಂತಹ ಮನೆಗಳನ್ನು ಹೊಂದಿರುತ್ತದೆ. ಈ ಮೂರು ಮನೆಗಳ ಅರ್ಥ ಆಸೆ, ಕಾರ್ಯ ಮತ್ತು ಜ್ಞಾನ ಎಂಬ ಮೂರು ಶಕ್ತಿಗಳನ್ನು ಸೂಚಿಸುತ್ತವೆ. ಎಲ್ಲಿ ತಪ್ಪು ನಡೆಯುತ್ತದೆಯೋ ಅಲ್ಲಿ ಈ ತ್ರಿಶೂಲವನ್ನು ಪ್ರಯೋಗಿಸಿದರೆ ಅದನ್ನು ಅಂದರೆ ತಪ್ಪನ್ನು ಭೇದಿಸುತ್ತದೆ. ಇಂದು ಪುರಾಣಗಳ ಪ್ರಕಾರ ಈ ತ್ರಿಶೂಲ ಅತ್ಯಂತ ಶಕ್ತಿಶಾಲಿಯಾದ ಆಯುಧ. ನೆಕ್ಸ್ಟ್ ನಂಬರ್ 1, ಬುದ್ಧಿ, ಡಿವೈನ್ ವೆಪನ್. ಬುದ್ಧಿ ಎಂಬುದು ಒಂದು ಡಿವೈನ್ ವೆಪನ್, ಯಾರು ಯಾರಿಗೂ ನೀಡುವುದಿಲ್ಲ. ಇದರ ಮಾರ್ಗ ಸಿಂಪಲ್ ಆಗಿರುತ್ತದೆ, ಆದರೆ ಹೋಗುವ ಮಾರ್ಗ ತುಂಬ ಟಾರ್ಗೆಟ್ ಆಗಿರುತ್ತದೆ. ಇದಕ್ಕೆ ಇರುವ ಶಕ್ತಿ ಯಾವುದನ್ನು ಬೇಕಾದರೂ ಎದುರಿಸಬಹುದು. ವಿದ್ವಾಂಸರ ನೆಕ್ಸ್ಟ್ ನಂಬರ್ 1, ಬುದ್ಧಿ, ಡಿವೈನ್ ವೆಪನ್.
ಬುದ್ಧಿ ಎಂಬುದು ಒಂದು ಡಿವೈನ್ ವೆಪನ್, ಯಾರು ಯಾರಿಗೂ ನೀಡುವುದಿಲ್ಲ. ಇದರ ಮಾರ್ಗ ಸಿಂಪಲ್ ಆಗಿರುತ್ತದೆ, ಆದರೆ ಹೋಗುವ ಮಾರ್ಗ ತುಂಬ ಟಫ್ ಆಗಿರುತ್ತದೆ. ಇದಕ್ಕೆ ಇರುವ ಶಕ್ತಿ ಯಾವುದನ್ನು ಬೇಕಾದರೂ ಎದುರಿಸಬಹುದು. ವಿದ್ವಾಂಸಕರ ಆಯುಧಗಳಿಗಿಂತಲೂ ಅತ್ಯಂತ ಶಕ್ತಿಯುತವಾದ ಆಯುಧ ಪಂಚೇಂದ್ರಿಯಗಳು ಎಂದರೆ ಮನಸ್ಸು, ಮನಸ್ಸು ಎಂದರೆ ಬುದ್ಧಿವಂತಿಕೆ. ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಗೆ ಬೋಧಿಸಿದ ಗೀತೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸುತ್ತಾನೆ. ಹ್ಯೂಮನ್ ಮೈಂಡ್ಗೆ ಇರುವ ಶಕ್ತಿ ಮತ್ತು ಇದನ್ನು ಸ್ಥಿರವಾಗಿ ನಿಲ್ಲಿಸಿದರೆ ಭೌತಿಕ ಸ್ಥಾಯಿಕ ಸ್ಥಿತಿಯನ್ನು ವಿವರಿಸುತ್ತಾನೆ. ನಮ್ಮ ಮೈಂಡನ್ನು ನಮ್ಮ ಕಂಟ್ರೋಲ್ನಲ್ಲಿ ಇಡಬೇಕು ಎಂಬುದನ್ನು ಹೇಳುತ್ತಾನೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಬಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.